ಕಹಿವಳು ನಮ್ಮ ಪುಣ್ಯವತಿ. ಏನು ಯೋಚಿಸ್ತಿದೀಯವ್ವ? ಈ ಡ್ಯಾನ್ಸ್ ಆಡಿಷನ್ ಒಂದ್ ಮುಗ್ದೋದ್ರೆ ಸಾಕು, ಯಾಕೋ ಭಯ ಆಗ್ತಾನೆ ಐತೆ. ಯಾರಿಗೂ ಈ ವಿಷಯ ಗೊತ್ತಾಗ್ದಂಗೆ ಎಲ್ಲ ಮುಗ್ದೋಗ್ಬಿಡ್ಲಿ. ಮುಗಿತೈತ್ ಬಿಡು. ಓ ಆಮ್ಯಾಕೆ ನೀನುಂಟು, ನಿನ್ ಗಂಡ ಉಂಟು. ಅತ್ಯವ್ವ, ಈ ಹೊಸ ಫೋನ್ ಅಲ್ಲಿ ಮೊದ್ಲೇ ಕಾಲ್ನ ಅವ್ರಿಗೆ ಮಾಡ್ಲಾ? ಅವರು ಅಂದ್ರೆ? ಓ ಅಳಿಯಂದ್ರೀಗ ಕಳ್ಳಿ. ಅಯ್ಯೋ ಬೇಡಕ್ಕ, ನೀನ್ ಆಚೆ ಇರೋದು ಅವ್ರಿಗ್ ಗೊತ್ತಾಗ್ತೈತೆ. ಮೊದ್ಲೇ ನಿನಗ್ ಸರಿಯಾಗಿ ಸುಳ್ಳು ಹೇಳಕ್ ಬರಕ್ಕಿಲ್ಲ, ಆಮೇಕೆ ಅವ್ರಿಗ್ ಸತ್ಯ ಹೇಳಿ ರಾಮಾಯಣ ಆಗೋದ್ ಬೇಡ. ಪದ್ಮಿನಿ, ಪದ್ಮಿನಿನ ಎಲ್ಲಯ್ಯ? ಚಿಕ್ಕಪ್ಪ ಅಲ್ಲೇ ಇದ್ದಾಳ. ಎಲ್ಲೋ ನನ್ ಕಣ್ಣು ಕಾಣ್ತಾನೆ ಇಲ್ಲ. ನಮಗ್ ಕಾಣಿಸೋದು ಇಲ್ಲ, ಬಿಕಾಸ್ ಪದ್ಮಿನಿ ಕಾಣಿಸ್ತಾ ಇರೋದು ಇವನ್ ಭ್ರಮೆನಲ್ಲಿ. ಭ್ರಮೇನ? ಇನ್ನೇನಪ್ಪ ರಾಜಕುಮಾರ, ದಿನ ಬೆಳಗ್ಗೆ ರಾತ್ರಿ ಪದ್ಮಿನಿದೇ ಜಪ ಮಾಡ್ತಿದ್ರೆ ಎಲ್ಲೆಲ್ಲೂ ಅವಳೇ ಕಾಣ್ತಾಳೆ. ಬಾರೋ, ಅವಳ ಮನೆಗೆ ಹೋಗ್ತಾ ಇದೀವಿ ಪ್ರತ್ಯಕ್ಷವಾಗಿ ನೋಡುವಂತೆ. ದುಡ್ಡು ಕೊಟ್ಟು ಬೇಗ ಬಾ, ಹೊರಡೋಣ, ನಡೀರಿ. ನಮ್ ನಂದನ್ನ ಈ ರೇಂಜ್ಗೆ ತಲೆ ಕೆಡ್ಸಿರೋ ಆ ಪದ್ಮಿನಿ ಹೇಗಿರ್ತಾಳದ್ದೆ? ಇನ್ ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತೀವಲ್ಲ, ನೋಡೋಣ. ಆದ್ರೆ ನೀನು ನಿನ್ ಕೈ ಚಳಕನ ಅಲ್ಲಿ ತೋರ್ಸಕ್ ಹೋಗ್ಬೇಡ. ಯಾಕೆ ಅಂದ್ರೆ ಆಮೇಲೆ ಯಾರ್ಯಾರ ಕಾಲ್ ಹಿಡಿಯೋ ಪರಿಸ್ಥಿತಿ ಬರುತ್ತೋ ಏನೋ. ನಾವು ಹೋಗ್ತಿರೋದು ಬೆಂಗಳೂರಿಗೆ, ಅಲ್ಲಿ ಅಮ್ಮಾಜಿ ಮನೆಯವ್ರು ಏನಾದ್ರು ನಮ್ನ ನೋಡಿ ನಾವ್ ಬಂದಿರೋ ವಿಷಯನ ಅಪ್ಪ ಹಿಂಗ್ ಹೇಳ್ಬಿಟ್ರೆ? ಏ ಭೂಮಿ ಗುಂಡುಕಿದ್ರು ಚಿಕ್ಕದಾಗಿಲ್ಲ ಕಣವ್ವ, ನಾವ್ ಹೋಗಿದ್ ಜಾಗಕ್ಕೆ ಅವ್ರ್ ಬಂದ್ಬಿಡ್ತಾರ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ನನಗ್ ನೋಡಿದ್ ಯಾರನ್ನ? ಪದ್ಮಿನಿಯ ನೋಡ್ದಂಗ ಆಯ್ತಲ್ಲ. ಇದು ಭ್ರಮೆನೆ. ನಂದನ್, ಚಿಕ್ಕಪ್ಪ ಪದ್ಮಿನಿ ಆಗ್ಲೇ ಭ್ರಮೆ ಅಂದ್ರಿ, ಈಗ ಬಂದಿದ್ದಾಳೆ ನೋಡಿ. ಪದ್ಮಿನಿ ಚಿಕ್ಕಪ್ಪ ಎಲ್ಲಪ್ಪ ಪದ್ಮಿನಿ? ಎಲ್ಲೆಲ್ಲೂ ಪದ್ಮಿನಿ ನೇ. ಓಹೋ, ಅಂತೂ ನಮ್ಮ ಹುಡುಗ ಹಾಳಾಗೋದ. ಅತ್ಯವ್ವ ಮೊದ್ಲು ಇಲ್ಲಿಂದ ಹೊರಡಣ ನಡೀರಿ, ನಂದನ್ ಅವರು ಇದೇ ಹೋಟ್ಲಕ್ ಬಂದವ್ರೆ. ಅವ್ರು ನನ್ನ ನೋಡ್ಬಿಟ್ರು, ಆಗಂತೂ ನಂಗ್ ಜೀವನೇ ಹೋದಂಗಾಯ್ತು. ನನ್ ಪುಣ್ಯಕ್ಕೆ
ಅವ್ರೆಲ್ಲೋ ಆ ಕಡೆ ನೋಡುವಾಗ ತಪ್ಪಿಸ್ಕೊಂಡು ಓಡ್ ಬಂದೆ. ಪದ್ಮಿನಿ, ನೀನಾ? ಇದ್ ನನ್ ಭ್ರಮೆ ಅಲ್ಲ ತಾನೆ? ನೋಡಿ, ಮೊದ್ಲು ಇಲ್ಲಿಂದ ಒಂಡುವ ಬರಿ ಬರಿ ಬಿದ್ದಳುವಾ. ಎಲ್ರೂ ಭ್ರಮೆ ಅಂತ ಹೇಳಿದ್ರು, ನಂಗಂತೂ ನೀನ್ ನಿಜವಾಗ್ಲೂ ಕಣ್ ಮುಂದೆನೆ ಬಂದಂಗ ಆಗ್ತಿದೆ ಪದ್ಮಿನಿ. ನೀನು ಇಲ್ಲೇ ಇಲ್ಲೇ ಎಲ್ಲೋ ಇದೆಯಾ ಅಂತಾನೆ ನನ್ ಮನ್ಸು ಹೇಳ್ತಿದೆ. ಹಳಿಯಂದ್ರು ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಮ್ಮ ಬನ್ನಿ 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 ಬನ್ನಿ. ನಿಧಾನ 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 ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಲೀಲಾ ಲೀಲಾ ಬಾವಾ, ಯಾರು ಬಂದ್ರು ನೋಡು. ನಮಸ್ಕಾರ 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 ಅಮ್ಮ. ಏನು ದಿಢೀರ್ ಅಂತ ಬಂದ್ಬಿಟ್ರಲ್ಲ, ಏನ್ ವಿಶೇಷ? ಅದು ನಮ್ ಸೊಸೆನ ನಾವ್ ಯಾರು ನೋಡಿರ್ಲಿಲ್ವಲ್ಲ, ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಸಾರಿ, ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದೆ ಬಂದ್ಬಿಟ್ವಿ. ಎಲ್ಲಿ ಪದ್ಮಿನಿ ಅವರು? ದೇವಸ್ಥಾನಕ್ಕ. ಪದ್ಮಿನಿ, ನೀನಾ? ಚಿಕ್ಕಪ್ಪ, ಹಾಗಾದ್ರೆ ನಾನಾಗ್ಲೇ ನೋಡಿದ್ದು ಭ್ರಮೆ ಅಲ್ಲ ಅನ್ನಿ. ಏನು ಹೇಳ್ತಾ ಇದ್ಯಾ? ದೇವಸ್ಥಾನಕ್ಕೆ ಹೋಗೋರು ಆ ದಾರಿಲಿ ಯಾಕೋ ಬರ್ತಾರೆ? ದಿಕ್ಕೇ ಬೇರೆ ಅಲ್ವಾ? ನಿಂದು 100% ಭ್ರಮೆನೆ. ಇಲ್ಲೇ ಅನ್ಸುತ್ತೆ, ಬನ್ನಿ. ನೇಮ್ ಮೇಡಮ್? ಜಾನ್. ಓಟಿಪಿ ಹೇಳಮ್ಮ. 313 ಓಟಿಪಿ ಮೇಡಮ್. ಓಟಿಪಿನಾ? ನಿಮ್ಗೆ ಒಂದು ಮೆಸೇಜ್ ಬಂದಿರುತ್ತೆ ನೋಡಿ, ಅದರಲ್ಲಿ ಇರುತ್ತೆ ಓಟಿಪಿ. ಅಯ್ಯೋ, ಅದು ನನ್ನ ಫ್ರೆಂಡ್ ನಂಬರ್ ಕೊಟ್ಟಿದ್ದೆ, ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ಅಯ್ಯೋ, ನೀತು ಫೋನ್ ಬೇರೆ ಆಫ್ ಆಗೈತೆ. ದಯವಿಟ್ಟು ಸರ್ ನನ್ನ ಹೋಗಕ್ ಬಿಡಿ. ಓಟಿಪಿ ಇಲ್ದಂಗೆಲ್ಲ ಬಿಡಕ್ಕಾಗಲ್ಲ ಮೇಡಮ್. ಯಾಕ್ರಿ ಯಾಕ್ರಿ ಬಿಡಕ್ಕಿಲ್ಲ? ನಮ್ ಪದ್ದು 7 ಸಂದಾಗ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ? ಫಸ್ಟ್ ರೌಂಡ್ ನಾಗೆ ಜಡ್ಜಸ್ ಕೊಂಡಾಡವ್ರೆ. ಪೇಪರ್ ನಾಗೆ ಇವಳ ಫೋಟೋ ಎಲ್ಲ ಬಂದಿತ್ತಲ್ಲ, ನಾವೇನ್ ಸುಳ್ಳು ಹೇಳ್ಕೊಂಡ್ ಬರ್ತಿಲ್ಲ ಬಿಡೋಣ. ಅಯ್ಯೋ ಸುಮ್ಕಿರಿ ಅತ್ಯವ್ವ, ಬನ್ನಿ. ನೀವು ಅಣ್ಣ ಬಿಡ್ತೀಯ ಅಲ್ವಾ ಹೇಳು, ಬನ್ನಿ ಅತ್ಯವ್ವ. ಅಣ್ಣ ಬರ್ರಿ ಬಾಬಾ. ಆಟ ದೂರದಿಂದ ಬಂದಿದ್ರಿ ಪಾಪ. ನಮ್ಮನ್ ಬಿಡಿ, ನಂದನ್ ಪದ್ಮಿನಿನ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಬಂದಿದ್ದ. ಇವತ್ತೇ ಹೋಗ್ಬೇಕಾಗಿತ್ತಾ?
ಇಲ್ಲ, ಈಗ ಸ್ವಲ್ಪ ಹೊತ್ತಿ ಮುಂಚೆ ಹೊಂಟ್ರು. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಅರ್ಕೆ ಕಾರ್ಯಕ್ರಮನ ಇವತ್ತು ಇಟ್ಕೊಂತಿರ್ಲಿಲ್ಲ. ಪರವಾಗಿಲ್ಲ ಬಿಡಿ ಅಂಕಲ್. ಇವಾಗಷ್ಟೇ ಹೋದ್ರು ಅಂತ ಹೇಳಿದ್ರಲ್ವಾ, ಹೆಚ್ಚು ದೂರ ಏನ್ ಹೋಗಿರಲ್ಲ, ವಾಪಸ್ ಕರ್ಸ್ಬೋದಲ್ವಾ? ಹೌದು, ಕರ್ಸ್ಬಿಡಿ. ಮದ್ವೆಗಿಂತ ಹರಕೆ ಏನು ಮುಖ್ಯ ಅಲ್ಲ.